ನಮ್ಮ ನಾಗಮಂಗಲ ತಾಲೂಕಿನ ಒಂದು ಕದಬಳ್ಳಿ ಭಾಗದ ಒಂದು ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಅದರ ಜೊತೆಗೆ ಇವತ್ತು ಹತ್ತೇಳಿನಲ್ಲಿ ನಾಳೆ ದಿನದ ಕಾರ್ಯಕ್ರಮಕ್ಕೆ ಮತ್ತೆ ಪುನಃ ನನಗೆ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಸಮಸ್ಯೆ ಆಗಬಾರದು ಅಂತ ಹೇಳಿ ಅಳ್ಳಿಯ ನಮ್ಮ ಬೆಳೆಸಿರತಕ್ಕಂತ ನಮ್ಮ ಜನತೆ ಬರಲೇಬೇಕು ಅಂತಕಂತ ಒಂದು ಅಪೇಕ್ಷೆ ಇಟ್ಟಿದ್ರು ಅವರು ನಿರಾಸೆ ಆಗಬಾರದು ಅಂತ ಹೇಳಿ ಇವತ್ತೇ ಈ ಕಾರ್ಯಕ್ರಮ ಬಂದು ಅವರ ಜೊತೆನಲ್ಲಿ ದೇವರ ದರ್ಶನ ಪಡೆದು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಎಲ್ಲರಿಗೂ ಒಳ್ಳೆಯದು ಮಾಡಿ ಅಂತ ಆ ಒಂದು ಕಾರ್ಯಕ್ರಮದ ಹಿನ್ನೆಲೆ ಬಂದಿದ್ದೇನೆ ಸರ್ ಈಗ ಸತ್ತಮಲೆ ನೀವು ಆಗ್ತೀರಾ ಅಂತ ನೀವು ಹೇಳಿದ್ರೆ ಸರ್ ನಾನು ನಿನ್ನೆ ದಿನ ಚಿಕ್ಕಮಗಳೂರಿನಲ್ಲಿ ಮಾಧ್ಯಮದ ಸ್ನೇಹಿತರು ಒಂದು ಪ್ರಶ್ನೆ ಇಟ್ಟರು ತಾವೇನು ದತ್ತಮಲೆ ಆಗ್ತೀರಂತಲ್ಲ ಅಂತ ಹೇಳಿದೆ ತಪ್ಪೇನು ಅಂತಕ್ಕಂಥದ್ದನ್ನು ಹೇಳಿದ್ದೇನೆ ಕಾರಣ ಈಗ ರಾಜ್ಯದಲ್ಲಿ ಜಾತಿ ಜಾತಿ ನಡುವೆ ಒಂದು ರೀತಿಯ ಬಿರುಕನ್ನು ಉಂಟು ಮಾಡತಕ್ಕಂಥದ್ದು ಪ್ರಾರಂಭ ಆಗಿದೆ ಚುನಾವಣೆಯಲ್ಲಿ ಮತ ಪಡೆಯತಕ್ಕಂಥ ಹಿನ್ನೆಲೆ ಒಳಗೆ ಈಗ ಮೊನ್ನೆ ತೆಲಂಗಾಣದಲ್ಲಿ ಹೋಗಿ ನಮ್ಮ ಇಲ್ಲೇ ಒಬ್ಬ ಮಂತ್ರಿ ಭಾಷಣ ಏನು ಮಾಡಿದ್ರು ಖಾದರ್ ಅವರು ವಿಧಾನಸಭೆಯ ಸಭಾಧ್ಯಕ್ಷರು ವಿಧಾನಸಭೆಯ ಸಭಾಧ್ಯಕ್ಷರಿಗೆ ನಾವು ಗೌರವ ಕೊಡೋದು ಎದ್ದು ನಿಂತು ಖಾದರ್ಗಲ್ಲ ಇಲ್ಲ ಒಂದು ಸಮಾಜಕ್ಕಲ್ಲ ಖಾದರ್ ಮುಸ್ಲಿಂ ಕಮ್ಯುನಿಟಿಯವರು ಅಂತ ಹೇಳಿ ಅವರಿಗೆ ನಾವು ಕೈ ಮುಗಿಯೋದಲ್ಲ ಅದು ಅವರು ಸದನದ ಸಭಾಧ್ಯಕ್ಷರು ಗೌರವಾನ್ವಿತ ಪೀಠದ ಸಭಾಧ್ಯಕ್ಷರು ಅದಕ್ಕೆ ಗೌರವ ಸಲ್ಲಿಸ್ತೀವಿ ಇಂಥ ವ್ಯಕ್ತಿಗಳನ್ನು ಇವತ್ತು ಸರ್ಕಾರದಲ್ಲಿ ಮಂತ್ರಿ ಮಾಡ್ಕೊಂಡು ಇಂಥವರಿಂದ ಸಮಾಜ ಕಟ್ಟಲಿಕ್ಕಾಗತ್ತಾ ಸಮಾಜ ಒಂದು ಮಾಡ್ತೀರ ನೀವು ಅಲ್ಲೋಗಿ ಭಾಷಣ ಏನು ಮಾಡ್ತಾರೆ ಇವತ್ತು ನಮ್ಮ ಸಮಾಜದ ಮುಸಲ್ಮಾನ್ ಸಮಾಜದ ಖಾದರ್ ಅವರಿಗೆ ಎದ್ದು ನಿಂತ್ಕೊಂಡು BJP ಎಲ್ಲ ಸದಸ್ಯರು ನಮಸ್ಕಾರ ಮಾಡಬೇಕು ಈ ಪದ ಬಳಕೆ ಮಾಡಿದಾರಲ್ಲ ಈ ಮಂತ್ರಿ ಈ ಮುಖ್ಯಮಂತ್ರಿಗೆ ಏನಾದರೂ ಸಾಮಾನ್ಯ ಕನಿಷ್ಠ ಸೌಜನ್ಯ ಇದ್ದಿದ್ದರೆ ಒಬ್ಬ ಮುಖ್ಯಮಂತ್ರಿ ಇಂಥ ಮಂತ್ರಿಗಳನ್ನು ಇಟ್ಕೊಂಡು ಈ ನಾಡು ಕಟ್ತಾರೆ ಇವರು ಇಷ್ಟೊಂದು ಕ್ಷಮೆ ಕೇಳಬೇಕಾಗಿತ್ತು ಕ್ಷಮೆ ಕೇಳ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಡೈರೆಕ್ಷನ್ ಕೊಡಲಿಲ್ಲ ಅವರು ಕೊಡಲಿಲ್ಲ ಉದ್ದಾಡ್ತಾನ ಈಗ ಅವ್ರ ಧರ್ಮವನ್ನು ಇವತ್ತು ನಾವೇನೋ ಕೈ ಮುಗಿಸಿದ್ರೆ ನಮ್ಮ ಧರ್ಮ ನೋಡಿ ಅಂತಕ್ಕಂಥ ರೀತಿಯಲ್ಲಿ ಅವ್ರ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ತೆಲಂಗಾಣದಲ್ಲಿ ಹೋಗಿ ನಾವು ಹಿಂದೂ ಸಂಸ್ಕೃತಿಯಲ್ಲಿ ಹುಟ್ಟಿದ್ದೇವೆ ನಮ್ಮ ಧರ್ಮ ನಾವು ಕಾಪಾಡಬೇಕಲ್ಲ ಅಲ್ಲಿಗೆ ನಮ್ಮ ಧರ್ಮ ಹಾಳು ಮಾಡ್ಕೊಂಡು ಅವ್ರ ನಮಗೆ ಎತ್ತಲಿಕ್ಕಾಗತ್ತಾ ಅಂಥ ಪರಿಸ್ಥಿತಿ ಬಂದರೆ ಹೇಳಿದ್ದೇನೆ ನೆನ್ನೆ ಪತ್ರಿಕೆಯವ್ರು ಕೇಳಿದಾಗ ಅಂಥ ಅನಿವಾರ್ಯತೆ ಬಂದಾಗ ದತ್ತಮಲೆ ಆಗ್ತಕ್ಕಂಥದ್ದು ಹಾಕಬೇಕು ಅಂದ್ರೆ ಹಾಕ್ತೀರಿ ಅದರಲ್ಲಿ ಏನು ಹಿಂದೆ ಮುಂದೆ ಏನೋ ಸಂಕೋಚ ಏನಿದೆ ಅಂತಕ್ಕಂಥದ್ದು ಹೇಳಿದ್ದೇನೆ ಆದರೆ ನಾನು ಹೇಳಿರ್ತಕ್ಕಂಥದ್ದು ನಿನ್ನೆಯೂ ಸಹ ಕಾನೂನು ಬಾಹಿರವಾದಂಥ ರೀತಿಯ ತೀರ್ಮಾನಗಳನ್ನು ಮಾಡಲ್ಲ ಅಂತಿದ್ದೇನೆ ಕಾನೂನು ವ್ಯಾಪ್ತಿಯೊಳಗೆ ನಮ್ಮ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ನಾನು ಎಲ್ಲ ರೀತಿಯ ತೀರ್ಮಾನ ಮಾಡಬೇಕಾದ್ರೆ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದೇನೆ ಅವರಿಗೆ ಅಂಥ ದುರಾಭಿಮಾನ ಇದ್ದಾಗ ಅವ್ರ ಧರ್ಮದ ಬಗ್ಗೆ ನನಗಿರಬಾರ್ದಾ ಅದು ಹೇಳಿದ್ದೇನೆ ನಿನ್ನೆ ಸರ್ ಈಗ DK ಶಿವಕುಮಾರ್ ಅವ್ರು ಹೇಳಿದ್ರೆ ಸರ್ ಲೂಲು ಮಾಡ್ ಕಟ್ಟಿ ನಾನಲ್ಲ ಶೋಭಾ ಡೆವಲಪರ್ಸ್ ಕುಮಾರಸ್ವಾಮಿ ಯಾವನಾದ್ರೂ ಅಯ್ಯೋ ಈಗ ನಾನು ಇದಕ್ಕೆ ಎದುರ್ತೀನ ಇವ್ರ ಪಗರಿಗೆ ಇವ್ರ ದುಡ್ಡಿಗೆ ಇವರ ರೌಡಿಸಮ್ ನಾನು ಎದುರ್ತೀನ ನಾನು ಅದಕ್ಕೇನು ಎದುರನಲ್ಲ ಯಾವುದೋ ಪುಟ್ಕೋಸಿ ಅದೆಂಥದ್ದೋ ಇಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಏನು ಕಾಂಪಿಟೇಷನ್ನು ಅದೆಂಥದ್ದೋ ಮನೆಗೆ ದೀಪಾವಳಿ ಹಬ್ಬದ ದಿವಸ ಅದು ಯಾವನ ಬಂದು ಕರೆಂಟ್ ಕನೆಕ್ಷನ್ ಕೊಟ್ಟವನೇ ನಾನು ನೋಡೋಕೆ ನಿಂತ್ಕೊಂಡು ನಾನು ನಿಂತ್ಕೊಂಡು ಹಾಕ್ಸಿದ್ದೀನ ನನಗೆ ಭಾಳ ಜನ ಹೇಳಿದ್ರು ಯಾವನ ಮಾಡೋವನೇ ನನಗೇನು ಹೇಳ್ತೀನಿ ನನಗೆ ಯಾಕೆ ಹೇಳ್ತೀನಿ ನಂದೆಲ್ಲ ಜವಾಬ್ದಾರಿ ಅವನು ಯಾವನ ಹಾಕೋನು ಅವನ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿ ನಾನು ಆ ಕೆಲಸ ಮಾಡೋದನ್ನ ಓಪನ್ ಆಗಿ ಹೇಳಿದೆ ಧೈರ್ಯವಾಗಿ ಎಸ್ ನನ್ನ ಮನೇಲಿ ಆಗಿದೆ ಯಾವನ ಮಾಡಿದ್ದು ತಪ್ಪಿರ್ಬೋದು ನಾನು ಅದಕ್ಕೆ ಆ ರೀತಿಯ ಒಂದು ಪರಿಸ್ಥಿತಿಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತೇಳಿ ಏನು ಕಳಿಸಿದ್ರು ಪಾಪ ಮುಖ್ಯಮಂತ್ರಿಗಳು ಮಂತ್ರಿ ಇದು ನಿಮ್ಮ ಡೆಪ್ಯೂಟಿ CM ಕಳಿಸೋರು ಅಧಿಕಾರಿಗಳಿಗೆ ಠರಾವ್ ಮಾಡಿ ಇವತ್ತೇ ಹೋಗಬೇಕು ಕೇಸ್ ಹಾಕಬೇಕು ಅಂತ ಹೇಳಿ ಇದಕ್ಕೆ ಎದುರ್ತೀನ ನಾನು ನೇರವಾಗಿ ನಾನೇ ಹೋಗಿ ಹೇಳಿದೆ ಯಾವನ ಮಾಡಿದ ತಪ್ಪು ಆದರೂ ತಪ್ಪು ನಾನೇ ಒಪ್ಕೋತೀನಿ ಅಂತ ಹೇಳಿದೆ 2000 ರೂಪಾಯಿ ಆಗಿರೋದಕ್ಕೆ 71 ಯೂನಿಟಿಗೆ 68,000 ಕಟ್ಟಿ ಅಂತ ಬಿಲ್ ಕಳಿಸಿದ್ರು 68,000 ಕಟ್ಟಿದ್ದೀನಿ ಕೇಸ್ ಹಾಕ್ತಾ ಇದ್ದೇನೆ ನಾನು ಇಲ್ಲಿ ನನ್ನ ಪರಿಸ್ಥಿತಿನೇ ಈ ರೀತಿ ಇದ್ದರೆ ಬಡವರು ಜನಸಾಮಾನ್ಯರು ಏನಾದರೂ ಈ ರೀತಿಯ ಒಂದು ಪ್ರಕರಣಕ್ಕೆ ಒಳಗಾದರೆ ಅವ್ರ ಪರಿಸ್ಥಿತಿ ಎಲ್ಲಿಗೆ ತಗೊಂಡೋಗ್ತೀರಿ ನೀವು ಸರ್ಕಾರ ನಡೆಸಬೇಕಾದ್ರೆ ನನಗೆ ಈ ಪರಿಸ್ಥಿತಿ ತಂದಿಟ್ಟಾಗ ಅವ್ರನ್ನ ಕೇಳೋರು ಯಾರು ಬಡವ್ರನ್ನ ಇದು ನನಗೊಂದು ಅನುಭವ ಆಯ್ತು ಈಗ ಈ ಇಲಾಖೆಗಳು ಹೇಗೆ ನಡೀತವೆ ಅಂತೇಳಿ ಇದರಿಂದ ಈ ಅನುಭವದ ಆಧಾರದ ಮೇಲೆ ಮುಂದೆ ಯಾವ ಥರ ನನಗೂ ಬರುತ್ತಿದ್ದೇನು ಕಾಲ ಹೀಗೆ ಇರಲ್ಲ ತೀರ್ಮಾನ ಮಾಡೋಣಂತೆ ಇವ್ರ ಥರ ಹೇಳದ್ನ ಏ ನನಗೇನ್ರಿ ಗೊತ್ತು ಅಂತ ಹೇಳದ್ನ ನಿಮ್ಮ ಮುಖ್ಯಮಂತ್ರಿಗೆ ಏನು ಹೇಳ್ತಾರೆ ಅವ್ರ ಮಗನಿಗೆ ಪಾಪ ಅದೆಂದು ಆಶ್ರಯ ಕಮಿಟಿ ಚೇರ್ಮನ್ ಅಂತೆ
ಅಲ್ವೇ? ಒಬ್ಬ ಆಶ್ರಯ ಕಮಿಟಿ ಅಧ್ಯಕ್ಷ ಇಡಿಯ ತಾಲೂಕಿನ ಅಧಿಕಾರಿಗಳನ್ನು ಜನಸಂಪರ್ಕ ಸಭೆ ಅಂತ ಕರ್ಕೊಂಡು ಹೋಗೋದಕ್ಕೆ ಅಧಿಕಾರ ಇದೆಯಾ ಒಬ್ಬ ಆಶ್ರಯ ಕಮಿಟಿ ಅಧ್ಯಕ್ಷನಿಗೆ? ಆಶ್ರಯ ಕಮಿಟಿ ಅಧ್ಯಕ್ಷನಿಗೆ ಪವರ್ ಕೊಟ್ಟಿದ್ದೀರಲ್ಲ, ಈ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲ ಆಶ್ರಯ ಕಮಿಟಿ ಅಧ್ಯಕ್ಷರಿಗೆ ಅದೇ ಪವರ್ ಕೊಡ್ತೀರಾ? ಕೇಳಲಿಕ್ಕೆ ಬಯಸ್ತೀನಿ. ವಿಧಾನಸಭೆಯಲ್ಲಿ ಇವೆಲ್ಲ ಚರ್ಚೆ ಮಾಡ್ತೀನಿ. ಅದೆಂಥದ್ದು ಸುಳ್ಳೆ ಮನೆ ದೇವರು, ಸುಳ್ಳೆ ಮನೆ ದೇವರು. ಈಗ ನಾನು ಒಂದು ನಿಮಿಷ ಎಷ್ಟು ಬಾರಿ ಇವ್ರಿಗೆ ಪ್ರಶ್ನೆ ಮಾಡಿದ್ದೀನಿ, ಸುಳ್ಳೆ ಮನೆ ದೇವರು ನಾನು ಹೇಳ್ತೀನೋ ಅವ್ರು ಹೇಳ್ತಾರೋ ಆಮೇಲೆ ತೀರ್ಮಾನ ಆ ಭಗವಂತ ಮಾಡ್ತಾನೆ. ಸುಳ್ಳೆ ಮನೆ ದೇವರು ಹೇಳೋರಲ್ಲ, ಹಂಗಿದ್ರೆ ದೇವ್ರ ಹೆಸರು ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅಲ್ವಾ? ನನ್ನ ದೇವರು ಸುಳ್ಳು ಅಂತಕ್ಕಂಥದ್ದು, ನನ್ನ ದೇವರು ಸುಳ್ಳು, ನನ್ನ ದೇವರು ಸತ್ಯವೋ ಆ ಭಗವಂತ ನೋಡ್ಕೋತಾನೆ. ನಾನು ಈ ಒಂದು ವಿಷಯ ಅಷ್ಟೇ ಹೇಳ್ತೀನಿ. ಇವರು ಮಹಾನುಭಾವ ಭಾಳ ಸತ್ಯ ಹರಿಶ್ಚಂದ್ರ ಅಲ್ವಾ? ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ 2008-09 ಇಪ್ಪ